ಮಂಜೂರು ಗುಡ್ ಕಡೆಯಿಂದ ಬಂದಂಥ ಲಾರಿ ಒಬ್ಬ ಮನುಷ್ಯನ ಮೇಲೆ ಹರಿದುಬಿಟ್ಟು ಆತ ಸತ್ತ ಅವನು ಹೇಳ್ತಾನೆ ಇಲ್ಲಿಂದ ಹೋದವನು ಹೆದರ್ಕೊಂಡು ನಗುನಹಳ್ಳಿ ಹತ್ರ ಒಂದು ಕ್ರಾಸ್ ಸಿಗ್ತದೆ ಒಳಗೆ ಹೋಗ್ಬಿಟ್ಟಿದ್ದಾನೆ ಈ ಟಿ ಬೆಳಗ್ಗೆ ಪೋಸ್ಟ್ ಮಾರ್ಟಮ್ ಆಯಿತು ಅಲ್ಲಿ ನೋಡಿದ್ರೆ ಅವನು ವಿಷ ಕೂಡ ಸತ್ತಿದ್ದಾನೆ ಅಂತ ಅನ್ಕೊಂಡು ಅವರು ಆತ್ಮಹತ್ಯೆ ಮಾಡ್ಕೊಂಡಿದ್ದಾರೆ ಆದರೆ ನಮಗೆ ತೋರ್ಪಡಿಸಿದ್ದು ಆಕಸ್ಮಿಕ ಹಾಂ ಅದಲ್ಲ ಅದು ಸತ್ಯ ಹೇಳುತ್ತೆ ಮೇಲ್ ನೋಟಕ್ ಕಾಣ್ ಎಷ್ಟೋ ಕೇಸ್ಗಳಲ್ಲಿ ಅಪಘಾತ ಅಂತೀವಿ ಇನ್ನೊಂದು ವಿಷ ಅಂತೀವಿ ಮತ್ತೊಂದರಲ್ಲಿ ಆಕ್ಸಿಡೆಂಟ್ ಆಗಿ ಇವು ಯಾವ ಆಗೇ ಇರೋದಿಲ್ಲ ಇನ್ಸಿಡೆಂಟ್ ಮೊದಲು ಕಂಡಿದ್ದೇ ಬೇರೆ ರೀತಿ ತನಿಖೆ ಮಾಡ್ತಾ 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 ಅದು ತನ್ನ ನಿಜ ಸ್ವರೂಪವನ್ನ ತಾನೇ ಬಿಚ್ಕೊಳ್ತಾ ಹೋಗುತ್ತೆ ಮನುಷ್ಯರು ಸುಳ್ಳೇಳ್ಬಹುದು ಸಾಕ್ಷಿಗಳು ಸಾಕ್ಷ್ಯಗಳು ಹೇಳೋದಿಲ್ಲ ಈ ಒಂದು ಇನ್ಸಿಡೆಂಟ್ ಅಂತಂದ್ರೆ ಬನ್ಮಯ್ಯ ಕಾಲೇಜಲ್ಲಿ ಕೆಮಿಸ್ಟ್ರಿ ಲ್ಯಾಬರೇಟರಿ ಒಬ್ಬ ಲ್ಯಾಬ್ ಅಸಿಸ್ಟೆಂಟ್ ಆತ ಅವನ ಹೆಸರು ಮಾತ್ರ ನಾನು ಹೇಳಲ್ಲ ಜಸ್ಟ್ ಕಾಲೇಜು ಆತ ಏನಾಗುತ್ತೆ ಬಂದಿದೆ ಅವನ ಮೈ ಮೇಲೆ ಒಂದು ಆಕ್ಸಿಡೆಂಟ್ ಆಗುತ್ತೆ ಎಲ್ಲಿ ಎಲ್ಲಿಂತಂದ್ರೆ ಗನೋಸ್ ಇಂಪೀರಿಯಲ್ ಇದೆಯಲ್ಲ ಹೋಟೆಲ್ ಕುವೆಂಪು ಅವರ ಸ್ಟ್ಯಾಚ್ಯೂ ಇಟ್ಟಿದ್ದಾರೆ ನಂಜನ್ಗೂಡ್ ಕಡೆಯಿಂದ ಒಂದು ರಸ್ತೆ ಹೋಗುತ್ತೆ ಈ ಕಡೆ ಎಕ್ಸಿಬಿಷನ್ ಇಂದ ಅಲ್ಲಿ ಒಂದು ಅವಾಗ ಹಿಂದೆ ಒಂದು ಬಸ್ ಸ್ಟಾಪ್ ಇತ್ತು ಅಲ್ಲಿ ಜನ ಎಲ್ಲ ಇದ್ದರು ಅವಾಗ ಒಂದು ಲಾರಿ ಕಡೆಯಿಂದ ಕಡೆಯಿಂದ ಬಂದಂತ ಲಾರಿ ಒಬ್ಬ ಮನುಷ್ಯನ ಮೇಲೆ ಹರಿದು ಬಿಟ್ಟು ಆತ ಸತ್ತ ಸ್ಪಾಟ್ ಡೆತ್ ಆದ್ರೆ ಲಾರಿ ಅವನು ಒಂದು ಎರಡು ನಿಮಿಷ ನಿಲ್ಲಿಸ್ತಾನೆ ಮತ್ತೆ ಫಾಸ್ಟ್ ಆಗಿ ಹೊಟ್ಟೋಗಿಡ್ತಾನೆ ಜನ ಏಕೆಂದರೆ ಅಲ್ಲಿ ಬಸ್ ಸಾಯಂಕಲ್ ಹೊತ್ ಆಗಿರೋದು ಜನ ಇರ್ತಾರೆ ಆ ಬಸ್ ಸ್ಟಾಪ್ ಅಲ್ಲಿ ಜನ ಇಲ್ಲ ಅಲ್ಲೇ ನಿಂತ್ಕೊಂಡಿರ್ತಾರೆ ಯಾಕೆಂದರೆ ನಂಜನ್ ಗುಡ್ಗೋಗವರು ಆ ಕಡೆ ಹೋಗೋರೆಲ್ಲ ಅಲ್ಲೇ ಇರ್ತಾರೆ ಹಾಗಾಗಿ ಅವನು ತಪ್ಪಿಸ್ಕೊಂಡು ಹೋಗಿದ್ದಾನೆ ಅಂತ ಬಟ್ ಅವ್ನ ನಂಬರ್ನ ನೋಟ್ ಮಾಡ್ಕೊಂಡಿದ್ರು ಅವರೇ ಅಲ್ಲಿಯವರೇ ಯಾರೋ ಬಂದು ಕಂಟ್ರೋಲ್ ರೂಮ್ಗೆ ಮಾಹಿತಿ ಕೊಡ್ತಾರೆ ಸರ್ ಇಂಥ ಲಾರಿ ಆಮೇಲೆ ಅದರ ಹಳದಿ ಕಲರ್ನ ಲಾರಿ ಅದು ಮತ್ತು ಹಸಿರು ಬಣ್ಣದ್ದು ಬಾಡಿ ಇದೆ ನಂಬರ್ ಇಂಥದ್ದಿದೆ ಹಿಂಗೆ ಡ್ಯಾಶ್ ಹೊಡೆದು ಹೋದ ಅಂತ ಆಮೇಲೆ ನಮ್ಮ ಇವರು ಇನ್ಸ್ಪೆಕ್ಟ್ರು ಇವರೆಲ್ಲ ಬಂದು ಟ್ರಾಫಿಕ್ನವರೆಲ್ಲ ನೋಡ್ತರು ನೋಡಿದಾಗ ಅವನೇನಾಗಿದೆ ಬ್ರೇಕ್ ಅಪ್ಲೈ ಮಾಡೇ ಇಲ್ಲ ಅವನು ಸ್ಟ್ರೈಟ್ ಹಿಂಗೆ ಬಂದೇ ಬಿಟ್ಟಿದೆ ಎಲ್ಲೋ ಒಂದು ಚೂರು ಜಕ್ ಅಂತ ಅವ್ನು ಜರ್ಕ್ ಹೊಡೆದಿದೆ ಆಮೇಲೆ ಫಾಸ್ಟಾಗಿ ಹೊರಟೋಗಿದ್ದಾನೆ ಸೊ ದೆರ್ ಈಸ್ ನೋ ಅಪ್ಲಿಕೇಶನ್ ಆಫ್ ಬ್ರೇಕ್ ಆಲ್ ಅವನು ರ್ಯಾಷನ್ ನೆಗ್ಲಿಜೆಂಟಾಗಿ ಹೊರಡ್ದಲ್ಲ ಹೋಗಿದ್ದಾನೆ ಅವ್ನು ಸ್ಪಾಟ್ ಡೆತ್ ಆಗಿದ್ದಾನೆ ಸರಿ ಇದು ಆ್ಯಂಡ್ ನೆಗ್ಲಿಜೆಂಟ್ ಇದು ಅಂತ ಹೇಳಿ ಒಂದು ಕೇಸ್ ತೊಗೊಂಡ್ರು ಕೇಸು ರಿಜಿಸ್ಟರ್ ಆಯಿತು ಈ ಡೆಡ್ ಬಾಡಿ ತೊಗೊಂಡೋಗಿ ಮಾರ್ಚರಿಗೆ ಹಾಕಿದ್ರು ಅಲ್ಲೇನು ಅಂತಂದರೆ ಅವನು ಅವಾಗ ಗೊತ್ತಾಯಿತು ಅವನಲ್ಲೇ ಕಾಲೇಜ್ನಲ್ಲಿ ಅವನು ಅಟೆಂಡ್ ಆಗಿದ್ದ ಅಥವಾ ಲ್ಯಾಬ್ ಏನೋ ಆಗಿರ್ತಾನೆ ಅಷ್ಟೇ ಗೊತ್ತಾಗಿದ್ರು ಸರಿ ಬೆಳಗ್ಗೆಗೆ ಪೋಸ್ಟ್ ಮಾರ್ಟಮ್ ಮಾಡೋದಕ್ಕೆ ಅಂತ ಸಹ ಇದು ಮಾಡಿದ್ರು ಇಲ್ಲೇ ಇಲ್ಲ ಅಷ್ಟೊತ್ತಿಗೆ ಏನಾಗುತ್ತೆ ರಾತ್ರಿ ಹತ್ತುವರೆಗೆ ಆ ಲಾರಿಯವನ್ನ ಹಿಡಿತಾರೆ ಅವ್ನ ಲಾರಿಯವನು ಮದ್ದೂರಿನಲ್ಲಿ ಸಿಗ್ತಾನೆ ಇದು ಆಗಿರೋದು ಇನ್ಸಿಡೆಂಟ್ ಐದು ಗಂಟೆ ಐದು ಗಂಟೆಯಿಂದ ಹತ್ತು ಗಂಟೆ ಆಗಿರ್ತಂಗೆ ಏನು ಮಾಡ್ತಾ ಇದ್ದ ಅಂತ ಆಮೇಲೆ ಅವನು ಸ್ವಲ್ಪ ವಿಚಾರಿಸಿದಾಗ ಅವನ್ ಹೇಳ್ತಾನೆ ಇಲ್ಲಿಂದ ಹೋದವನು ಹೆದರ್ಕೊಂಡು ನಗೂರಹಳ್ಳಿ ಹತ್ರ ಸಿಗ್ತದೆ ಒಳಗೆ ಹೋಗ್ಬಿಟ್ಟಿದ ಸುಮ್ಮನೆ ನಿಂತಿದ್ದಾನೆ ಲಾರಿ ಯಾಕಂದ್ರೆ ಪೊಲೀಸ್ನವ್ರು ಬಂದು ಎಲ್ಲ ಚೆಕ್ ಮಾಡ್ತಾರೆ ಹೋಗಕ್ ಆಗಲ್ಲ ಅಂತ ಹೇಳಿ ಸುಮಾರು ಒಂಬತ್ತೊಂಬತ್ತರ ರಾತ್ರಿ ತನಕ ಇದ್ದು ಇನ್ ಪೊಲೀಸ್ನವ್ರ ಮನೆಗೆ ಹೋಗಿರ್ತಾರೆ ಮದ್ದೂರ್ ಕಡೆ ಹೋಗ್ತಾ ಇರ್ತಾರೆ ಮದ್ದೂರ್ ಪೊಲೀಸ್ನವರು ಅದು ನಾವು ನಂಬರ್ ಎಲ್ಲಾ ಕಳಿಸಿದ್ರಿಂದ ರಾತ್ರಿ ಹಿಡ್ದಾಕ್ತಾರೆ ಆಗ ಅವನು ವಿಚಾರಿಸಿದ್ರೆ ಇಲ್ಲ ಸರ್ ಅದು ಆಕ್ಸಿಡೆಂಟ್ ಆಯ್ತು ಅವನು ಬರಲೇ ಇಲ್ಲ ಸುಮ್ಮನೆ ಅವನೇ ಬಂದ್ಬಿಟ್ಟು ಲಾರಿ ಒಳಗಡೆ ಬಿದ್ಬಿಟಾ ಅಂತ ಯಾಕೆ ಬ್ರೇಕ್ ಹಾಕ್ಲಿಲ್ಲ ಗೊತ್ತೇ ಇಲ್ಲ ಅವನು ಎಲ್ಲ ಬಸ್ ಸ್ಟಾಪ್ ಕಡೆ ಹೋಗ್ತಾ ಇದ್ದಾನೆ ಅಂತ ನಾನು ಅಂದ್ಕೊಂಡ್ರೆ ಸ್ಟ್ರೈಟ್ ಅವನೇ ಬಂದು ತಲೆ ಕೊಟ್ಬಿಟ್ರಾಡೀಲಿ ಹೋಗ್ತಿದ್ದ ಸೈಕಲ್ ಅವನ್ ಅವ್ನು ಯಾರು ಏನು ಗೊತ್ತಿಲ್ಲ ಜಸ್ಟ್ ಆ ಮನುಷ್ಯ ಬಂದವನು ಈಗ ಲಾರಿ ಬರ್ತಾ ಇದ್ರೆ ಸೈಡ್ ಹೋಗ್ತಾರೆ ಸೈಡ್ ಹೋಗಿ ಹೋಗ್ತಾರೆ ಅಂತ ಅದು ಗಾಡಿ ಮುಂದೆ ಬಂದ್ಬಿಡ್ತು ಇವನು ಸ್ಟ್ರೈಟ್ ಗಾಡಿ ಒಳಗೇನೆ ಹೋಗ್ಬಿಟ್ಟ ಆಕ್ಸಿಡೆಂಟ್ ಆಗಿ ಸ್ಪಾಟ್ ಡೆತ್ ನಡೆದಿದ್ದು ಯಾಕೆ ಓಡೋದೆ ಸರ್ ಅಲ್ಲೆಲ್ಲ ಜನ ಎಲ್ಲ ಮುತ್ಕೊಂಡ್ಬಿಟ್ರು ಇನ್ನ ಸಾಯಿಸ್ಬಿಡ್ತಾರೆ ಅಂತ ಓಡಿಬಿಟ್ಟೆ ಈಗ ಆಯ್ತು ಸೊ ಅದು ನಂಬ ಅಂತ ಇದ್ದಾನೆ ಕೆಟ್ಟದೆ ಸರಿ ಅವನ್ನ ಅರೆಸ್ಟ್ ಮಾಡಿ ಅವನ್ನ ಅಲ್ಲಿಂದ ರಾತ್ರೋ ರಾತ್ರಿ ಅಲ್ಲಿಂದ ಮದ್ದೂರಿಂದ ಕರ್ಕೊಂಡು ಬಂದಿದ್ದಾಯ್ತು ಬಂದೆಲ್ಲ ಇರಿಸಿದ್ರು ಬೆಳಗ್ಗೆ ಪೋಸ್ಟ್ ಮಾರ್ಟಮ್ ಆಯಿತು ಹತ್ತುವರೆಯಲ್ಲಿ ನೋಡಿದ್ರೆ ಅವನು ವಿಷ ಕೂಡ ಸತ್ತಿದ್ದಾನೆ ಅಂತ ರಿಪೋರ್ಟ್ ಅಯ್ಯೋ ಅರೆ ಇದೆಲ್ಲ ಬಂತು ವಿಷ ಇದ್ಯಾಕೆ ಅಂತ ಅಷ್ಟೊಂದು ವಿಷ ಎಷ್ಟು ಇಲ್ಲ ಅಲ್ಲ ಹೆವಿನೇ ಇದೆ ಫಾಸ್ಫರಿಕ್ ವಿಷ ಅದು ಮತ್ತೆ ಆಶ್ಚರ್ಯ ಇದೇನು ಈ ಥರ ತಿರುಗಿ ಸಿಗ್ತಲ್ಲ ಅಂತ ಆಮೇಲೆ ಅವನು ಮನೆಗೆ ಹೋದರೆ ಮನೇಲಿ ಅವನು ಎಲ್ಲೋ ಹೋಗ್ಬಿಟ್ಟಿದ್ದಾನೆ ಬೇಜಾರು ಯಾಕೆಂದ್ರೆ ಅವನು ಚೀಟಿ ನಡೆಸ್ತಾ ಇದ್ದ ಚೀಟಿ ನಡೆಸ್ತಾ ಇದ್ದ ಮನೆಗೆಲ್ಲ ಇಪ್ಪತ್ನಾಲ್ಕು ಗಂಟೆ ಸಾಲುಗಾರರು ಬಂದು ನಮ್ಮ ಚೀಟಿ ದುಡ್ಡು ಅಂತ ಇಂಡು ಮಾಡುತ್ತೆ ಅವನು ಎಲ್ಲ ಬೇಸತ್ತು ಹೋಗಿದ್ದ ಅದರಿಂದ ಎಲ್ಲ ಮನೆ ಬಿಟ್ಟು ಹೋಗ್ಬಿಟ್ಟಿದ್ದಾನೆ ಅಂತ ಅವ್ರ ಮನೆಯವರು ಅಂದ್ಕೊಂಡಿದ್ದಾರೆ ಆಮೇಲೆ ಅವನ ಮನೆಗೆ ಹೋಗಿ ವಿಚಾರಿಸಿ ಆಗ ಅವನ ಮನೆ ರೂಮ್ ಏನು ಅಂತ ಎಲ್ಲ ನೋಡಿದ್ರೆ ಅಲ್ಲಿ ಒಂದು ಚೀಟಿ ಬರೆದಿಟ್ಟಿದ್ದ ಹೀಗೆ ನನ್ನ ಸಾಲುಗಾರರು ತೊಂದರೆಯಿಂದಾಗಿ ನಾನು ತುಂಬ ಜೀವನದಲ್ಲಿ ಜಿಗುಪ್ಸೆ ಆಗಿಬಿಟ್ಟಿದೆ ಅದಕ್ಕೋಸ್ಕರ ನಾನು ಸಾಯ್ತಾ ಇದ್ದೀನಿ ನಾನು ವಿಷ ಕುಡಿದಿದ್ದೀನಿ ನನ್ನ ಸಾವಿಗೆ ಯಾರು ಕಾರಣ ಅಲ್ಲ ಅಂತ ಇಷ್ಟೇ ಬರ್ದಿರ್ತಾನೆ ಅದು ಡಾಲ್ಫ್ ಅಂತ ವಿಷ ಅದು ಈ ಟಿಕ್ ಟ್ವೆಂಟಿ ಡಾಲ್ಫ್ ಅಂತ ಎರಡು ತರ ವಿಷ ಬರ್ತಾ ಇತ್ತು ಸರಿ ವಿಷ ಕುಡ್ದವ್ನು ಅಲ್ಲಿಗೆ ಹಾಕ್ಬೋದಾ ಇದು ನಮಗೆ ಗೊತ್ತಿಲ್ಲ ಅಲ್ಲಿಗೆ ಹಾಕ್ಬೋದ ಅವನು ಹಾಗೂ ವಿಷ ಕುಡ್ದಾದ್ಮೇಲೆ ಸಾಯೋ ಸಾಯ್ತಾ ಇದ್ದ ಹಾಗೆ ಸಾಯ್ತಾ ಇದ್ದ ಅಲ್ಲಿ ಹೋಗಿ ಲಾರಿಗೆ ಬೀಳದ್ ಏನಿತ್ತು ಅವ್ನ ಮನೆ ಅಲ್ಲೇ ಹತ್ತಿರದಾನೆ ಇದು ಜಟಿಲ ಪ್ರಶ್ನೆ ಅದನ್ನ ಇನ್ಸ್ಪೆ ನಮ್ಮ ಆಗಿನ ಇನ್ಸ್ಪೆಕ್ಟರ್ ಎಂ ರಂಗಪ್ಪ ಅಂತ ಇದ್ರು ಅವರೇ ಅದನ್ನ ಇನ್ವೆಸ್ಟಿಗೇಷನ್ ಮಾಡಿದ್ರು ಸರಿ ಇದೆಲ್ಲ ಆಯ್ತು ನಮ್ಮ ಕ್ರೈಮ್ ಮೀಟಿಂಗ್ ಅಲ್ಲಿ ಅವಾಗ ಹೇಳಿದ್ರು ಅವರು ಸರ್ ಈಗ ಎಲ್ಲಾ ತರದೂ ನಾನು ಪಾಸಿಬಿಲಿಟೀಸ್ ನೋಡಿದೀನಿ ಸರ್ ಇದೇನಾಗಿದೆ ಸಾಲ ಆಗಿದೆ ಆಮೇಲೆ ಅವರು ವಿಷ ಎಲ್ಲಿ ತಗೊಂಡ ಅಂತ ವಿಚಾರಿಸಿದಾರೆ ಅಲ್ಲಿ ರಮಾ ವಿಲಾಸ ರೋಡ್ ಅಲ್ಲಿ ಒಂದು ಪೆಸ್ಟಿಸೈಡ್ ಅಂಗಡಿಲಿ ವಿಷ ಪರ್ಚೇಸ್ ಮಾಡ್ತಾರೆ ಅವ್ರೇನ್ ಮಾಡ್ತಾರೆ ಟಿಕ್ ಟ್ವೆಂಟಿ ಕೊಡಿ ಅಂತ ಅಂದ್ರೆ ಇಲ್ಲ ಟಿಕ್ ಟ್ವೆಂಟಿ ಇಲ್ಲ ಈಗ ಡಾಲ್ಫ್ ಅಂತ ಬರ್ತಾ ಇದೆ ಇದು ಚೆನ್ನಾಗಿದೆ ಅಂತಾರೆ ಇಲ್ಲ ಇದು ಬೇಡ ಇದು ಅಂದ್ರೆ ಅದ್ ಕುಡಿದ್ರೆ ಇದಾಗುತ್ತೆ ಇದ್ರೆ ಕೊಡಿ ಅಂತ ಇಲ್ಲಪ್ಪಾ ಫಾರಿಡ ಇದು ತಗೊಂಡ್ರಿ ಇದು ತೆಗಣೆಗಲ್ವೇನ್ರಿ ಇದು ಅದಕ್ಕೇನೆ ಇರೋದು ಟಿಕ್ ಟ್ವೆಂಟಿ ಬದ್ಲಿಕ್ಕೆ ಇದೇ ಬಂದಿದೆ ಅಂತ ಹೇಳ್ತಾರೆ ಅವನೇನೋ ಒಂಥರ ತಗೊಂಡೋಗ್ತಾನೆ ಬಹುಶಃ ಸರ್ ಅವರು ಅವತ್ತು ಅಲ್ಲಿ ತಕರಾರ್ ಮಾಡ್ಕೊಂಡೇ ಹೋಗಿದ್ದಾನೆ ಇದು ಬೇಡ ಅದ್ಬೇಕು ಬೇಡ ಬೇಕು ಅಂತೇಳಿ ಈ ಡಾಲ್ಫ್ ತಗೊಂಡಾದ್ಮೇಲೆ ತಕ್ಷಣ ಸತ್ತೋಗಿಲ್ಲ ಸೊ ಮೇ ಬಿ ಅವನಿಗೆ ಅನ್ಸಿರುತ್ತೆ ಇದು ವಿಷ ವರ್ಕ್ ಆಗ್ತಾ ಇಲ್ಲ ಅಂತೇಳಿ ಸಾಯ್ಬೇಕು ಅಂತ ತೀರ್ಮಾನ ಮಾಡಿದ್ನಲ್ಲ ಅದಕ್ಕೆ ತೂರಾಡ್ಕೊಂಡು ಹೊಟ್ಟು ಬಿಟ್ಟಿದ್ದಾರೆ ಯಾಕ ಸತ್ತಿಲ್ಲ ಇನ್ನು ಅಂತೇಳಿ ಯಾಕಂದ್ರೆ ವಿಷ ಕುಡಿದ ತಕ್ಷಣ ಯಾರು ಸಾಯಲ್ಲ ಹರಡ್ಬೇಕು ಅರ್ಧ ಮುಕ್ಕಾಲ್ ಗಂಟೆನವ್ರು ಬೇಕೇ ಬೇಕು ಹೌದು ಹಾಗಾಗಿ ಏನು ಮಾಡ್ತಾರೆ ಒಂಥರ ಡಿಸೈಡ್ ಮಾಡಿಬಿಟ್ಟಿದ್ದಲ್ಲ ಎದ್ದು ಹೊರಟಿದ್ದಾನೆ ಹೋಗ್ಲಕ್ ತಲೆ ಕೊಟ್ಟು ಇದು ಒಂದು ಸಾವಿಗೆ ಕಾರಣ ಹಾಗಿದ್ರೆ ಕೇಸ್ ಹೆಂಗೆ ಹೆಂಗೆ ಕರೆಕ್ಟ್ ಡ್ರೈವರ್ ಅವನು ತನ್ನ ಕರ್ತವ್ಯದಿಂದ ಲೋಪ ಎಸಗಿದಾನೆ ಯಾಕೆಂದ್ರೆ ಯಾವುದೇ ಒಂದು ಆಕ್ಸಿಡೆಂಟ್ ಆದ್ರೆ ತಕ್ಷಣ ಹತ್ತಿರದ ಪೊಲೀಸ್ ಸ್ಟೇಷನ್ಗೆ ಇನ್ಫಾರ್ಮ್ ಮಾಡಬೇಕು ಗಾಯಾಳುವನ್ನ ಆಸ್ಪತ್ರೆಗೆ ಸೇರಿಸಬೇಕು ಗಾಯಾಳುನ ಸತ್ತೇ ಹೋಗಿದ್ದಾನೆ ಸ್ಪಾಟ್ ಅಲ್ಲಿ ಹೀಗಾಗಿ ಅದು ಬೇಡ ಅದು ಇವನಾದ್ರೂ ಹೋಗಿ ಸರೆಂಡರ್ ಆಗಬೇಕು ಹಾಗಾಗಿ ಹಿಟ್ ಅಂಡ್ ಹಾಗಿದ್ರೆ ಸಾವು ಆದರೆ ವಿಷ ವಿಷ ಹೇಗೆ ಕನ್ಕ್ಲೂಡ್ ಕೋರ್ಟಲ್ಲಿ ನಾವು ಅದನ್ನ ಇತ್ತು ಅಂತ ಹಾಕಿದ್ದು ಅಷ್ಟೇ ಇದು ಈ ಕತೆ ಇದೆಯಲ್ಲ ಆಧಾರನೇ ಇರಲಿಲ್ಲ ರೇವರ್ ಸಿಕ್ನಿನ್ ಆಗಿರೋದೇ ಒಂದು ಆಮೇಲೆ ನಡೆಯೋದೇ ಒಂದು ಅಂಡ್ ನಿಮಗೂ ಅದು ತುಂಬಾ ಕ್ಲಿಷ್ಟ ಅಲ್ವಾ ನಿಮ್ಗೆ ಗೊತ್ತಿರುತ್ತೆ ಇವನು ವಿಷ ತಗೊಂಡೇ ಸತ್ತಿದ್ದಾನೆ ಅಂತ ಆದ್ರೆ ಹಿಟನ್ ಸಾಕ್ಷಿ ಇರೋದ್ರಿಂದ ಅದೇ ಅಂತಾನೆ ಹೇಳ್ಬೇಕಾಗತ್ತೆ ಯಾವ್ದ್ರ ಬಗ್ಗೆ ಹೆಚ್ಚು ವೈ ಆಮೇಲೆ ಇದು ಇವನು ವಿಷ ತಗೊಂಡು ವಿಷ ಪ್ರ ಪರಿಣಾಮಕಾರಿಯಾಗಿಲ್ಲ ಅಂತ ಹೇಳೋ ಬಿದ್ದ ಅನ್ನೋದಕ್ಕೆ ಯಾವ್ದು ಸಾಕ್ಷಿ ಸಾಕ್ಷಿ ಇಲ್ಲ ಇಲ್ಲ ಅದನ್ನ ಹೇಳಿರ್ಬೇಕು ನಾನು ಕೇಳ್ದೆ ಟಿಕ್ ಟ್ವೆಂಟಿನ ಡಾಲ್ಫ್ ಕೊಟ್ಬಿಟ್ರು ಅದಕ್ಕೆ ಹೋಗಿ ಸತ್ತಿದೀನಿ ಅದು ಬರೆಯಕ್ಕಾಗಲ್ಲ ಅದು ಕನ್ಕಾಕ್ಟೆಡ್ ಆಗುತ್ತೆ ಅಂದ್ರೆ ಕತೆ ಅನ್ನಿಸ್ಕೊಂಡೆ ನ್ಯಾಚುರಲ್ ಆಗಿ ಅವನ್ ಇನ್ನೇನು ಬರದೇ ಇಲ್ಲ ವಿಷ ಸೇವಿಸಿ ನಾನು ಸತ್ತಿದ್ದೀನಿ ನನ್ನ ಸಾವಿಗೆ ಯಾರು ಕಾರಣ ಅಷ್ಟೇ ಹೀಗಾಗಿ ಅದಕ್ಕೆ ಒಂದು ಹೇಗಾಗಿರಬಹುದು ಇದೇ ಥರದ್ದು ಇನ್ನೊಂದು ಇನ್ಸಿಡೆಂಟು ಯಾವುದು ನಮ್ಮ ವಿದ್ಯಾರ್ಥಿಪುರಲ್ಲಿ ಇದ್ದೆ ನನಗ ಅಶೋಕ್ಪುರಮಲ್ಲಿ ಒಬ್ಬ ಒಂದು ಇನ್ಸಿಡೆಂಟ್ ಹಿಡಿದ್ರು ಏನಾಗಿದೆ ಅವರು ಒಬ್ಬ ಲೇಡಿ ಮನೆಯಿಂದ ಹೊರಟೋಗ್ಬಿಟ್ಟಿರ್ತಾರೆ ಆಗ ಪೊಲೀಸ್ನವರು ಬಂದು ಅಲ್ಲ ಪೊಲೀಸ್ನವ್ರದ್ದು ಮನೆಯವ್ರು ಬಂದು ನಮ್ಮ ತಾಯಿ ತಪ್ಪಿಸ್ಕೊಂಬಿಟ್ಟಿದ್ದಾರೆ ಅಂತ ಹೇಳಿ ಅಶೋಕ್ಪುರಂ ಪೊಲೀಸ್ ಸ್ಟೇಷನ್ ಕಂಪ್ಲೇಂಟ್ ಕೊಡ್ತಾರೆ ಆಗ ಅಶೋಕ್ಪುರಂ ಪೊಲೀಸ್ ಸ್ಟೇಷನ್ನು ಈ ಸಿಲ್ಕ್ ಫ್ಯಾಕ್ಟ್ರಿ ಹಿಂಭಾಗದಲ್ಲಿತ್ತು ತಗೊಂಡೋಗಿ ನಮ್ಮ ಇದು ಯಾಕೆ ಅಂದ ಅವರಿಬ್ರು ಗಂಡ ಹೆಂಡತಿ ಇಬ್ಬರು ಜಗಳ ಆಡ್ಕೊಂಡ್ರು ಅಂದರೆ ಅವರು ವಯಸ್ಸಾಗಿರುತ್ತೆ ಆ ಒಮ್ಮನಿಗೆ ಒಂದು ಐವತ್ತಾರು ವರ್ಷ ಗಂಡ ಹೆಂಡತಿ ಅಜ್ಜ ಅಜ್ಜೀರು ಏನೋ ಜಗಳ ಹಾನ್ಕೊಂಡ್ಬಿಡ್ತಾರೆ ಹೀಗಾಗಿ ಅವಮ್ಮ ಮನೆ ಬಿಟ್ಟು ಹೋಗ್ಬಿಡುತ್ತೆ ನಾನು ಸಪ್ತಾರ ಸಾಯ್ತೀನಿ ಅಂತ ಅಂದ್ಕೊಂಡು ಹೋಗಿಬಿಡುತ್ತೆ ಹೋಗಿರ್ತಾರೆ ಇವರು ಉಮನ್ ಮಿಸ್ಸಿಂಗ್ ಕೇಸ್ ರಿಜಿಸ್ಟರ್ ಆಗುತ್ತೆ ಸಾಯಂಕಾಲ ಆದಷ್ಟೊತ್ತಿಗೆ ಕೆ ಆರ್ ಎಸ್ ಪೊಲೀಸ್ ಸ್ಟೇಷನ್ಗೆ ಅವರು ಫೋನ್ ಬರುತ್ತೆ ಇಲ್ಲಿ ಯಾರೋ ಒಬ್ರು ಹೆಂಗಸು ಅವರು ಅಶೋಕ್ಪುರಂತ್ ಕಮಲಮ್ಮ ಅಂತ ಹೇಳಿ ಇಲ್ಲಿ ಇದ್ರ ಮೇಲೆ ಕೂತಿದ್ರು ಯಾವುದು ಕೆ ಆರ್ ಎಸ್ ಇದ್ರ ಹತ್ರ ಪಾರ್ಕ್ ಇದೆಯಲ್ಲ ಇದ್ರ ಮೇಲೆ ಕೂತಿದ್ರು ಆವಾಗ ನಮ್ಮ ಪೊಲೀಸ್ನವ್ರಿಗೆ ವಿಚಾರಿಸಿದಾಗ ಹೀ ಯಾಕಮ್ಮ ಇಷ್ಟೊತ್ತಂಗೆ ಹಿಂಗೆ ಕೂತಿದ್ಯಾ ಅಂದಾಗ ಹೇಳಿದ್ರು ಅದಕ್ಕೆ ನಾನೇನೋ ಜೀವನದಲ್ಲಿ ಬೇಜಾರಾಯಿತು ಅಂತ ಹೇಳಿ ಬಂದು ಕೂತಿದ್ದೀನಿ ಇಂದ್ರ ಅಂತ ಅದಕ್ಕೆ ಅವ್ರಿಗೆ ಹೇಳಿ ಕರ್ಕೊಂಡು ಹೋಗೋದಕ್ಕೆ ಅವ್ರ ಮನೆಯವ್ರು ಅಡ್ರೆಸ್ ಹೇಳಿದ್ದಾರೆ ಅಂತ ಆಗ ಇವ್ರೇನು ಮಾಡಿದ್ದಾರೆ ಆ ಮಗ ಆಟೋ ಇಟ್ಕೊಂಡಿರ್ತಾನೆ ಆ ಅಮ್ಮನ ಇಬ್ಬರು ಮಕ್ಕಳೆಲ್ಲ ಹೆಣ್ಮಕ್ಳು ಅವರು ಬಂದುಬಿಡ್ತಾರೆ ಇನ್ನೊಬ್ಬ ಮಗನೂ ಬರ್ತಾನೆ ಅವರ ಅಪ್ಪನೂ ಕೂರಿಸ್ಕೊಂಡು ಒಟ್ಟು ಆರು ಜನ

ಆವಾಗ ನಮ್ಮ ಉತ್ತಪ್ಪನವರು ಅಂತ ಬಿ ಎಮ್ ಉತ್ತಪ್ಪ ಅಂತ ಹೇಳಿ ಅವರು ಡಿ ಎಸ್ ಪಿ ಅವರು ಆಮೇಲೆ ಇದಕ್ಕೆ ಹೇಗೆ ಯಾವ್ದಾರು ಆಗಿರ್ಬೋದು ಅಷ್ಟು ಜನ ಸದಾ ಬಿಡ್ತಾರೆ ಆರು ಜನ ಅಷ್ಟು ಹಾಂ ಗಂಡ ಹೆಂಡತಿ ಕುಟುಂಬ ಕುಟುಂಬ ಪೂರ್ತಿ ಇಬ್ಬರು ಗಂಡು ಮಕ್ಕಳು ಇಬ್ಬರು ಹೆಣ್ಮಕ್ಳು ಸಿಕ್ಸ್ ಮೆಂಬರ್ಸ್ ಸ್ಪಾಟ್ ಡೆತ್ ಬಟ್ ಏನು ಕಾರಣ ಇವರು ಬ್ರೇಕ್ ಹಾಕಿಲ್ಲ ಅವನೂ ಬ್ರೇಕ್ ಹಾಕಿಲ್ಲ ಆವಾಗ ಅವರು ಏನು ಮಾಡಿದ್ರು ಒಂದು ತಾರ್ಕಿಕವಾಗಿ ಸರ್ ಬಹುಶಃ ಹೀಗಾಗಿರ್ಬೋದು ಕ್ರೈಮ್ ಮೀಟಿಂಗಲ್ಲಿ ಹೇಳಿದ್ದವರು ಏನಾಗಿದೆ ಇವರೆಲ್ಲ ಬೇಜಾರಾಗಿ ಮನೆಯಲ್ಲಿ ಆಟೋದಲ್ಲೇ ಎಲ್ಲ ಸಂಪೂರ್ಣ ಚರ್ಚೆ ಮಾಡ್ಕೊಂಡು ಬಂದ್ಬಿಟ್ಟಿದ್ದಾರೆ ಮುಂದೆ ಹೋಗ್ತಾ ಇರೋದು ಅದ್ರ ಪಾಡಿಗೆ ಗಾಡಿ ಹೋಗ್ತಾ ಇದೆ ಇವರು ಇಲ್ಲಿ ರತ್ನ ಥಿಯೇಟ್ರ್ ಹತ್ತ ಹತ್ರ ಬಂದಾಗ ಏನು ಮಾತುಕತೆ ನಡೆದಿದ್ಯೋ ಅವನು ಹೊರಗಡೆ ಆ ಕಡೆಯಿಂದ ಹೆಚ್ ಡಿ ಕೋಟೆ ಕಡೆಯಿಂದ ಅವನು ಒಂದು ಲಾರಿ ಬಂದಿದೆ ಅವನು ಇನ್ನೇನು ಆಟೋ ಲೆಫ್ಟಿಗೆ ತಿರುಗಿಸ್ಕೊಂತಾನೆ ಅಂತ ಅಂದ್ಕೊಂಡ್ ಏನೋ ಇವರು ಏನು ಅಂದ್ಕೊಂಡ್ರೋ ಇಬ್ಬರು ಹೆಡ್ ಆನ್ ಕಲ್ಯೂಷನ್ ಆಗಿದೆ ಸತ್ತಿರೋದು ಇದಾರೆ ಟೈರ್ ಮಾರ್ಕ್ಸ್ ಇರ್ಲೇಬೇಕಿತ್ತು ಅಪ್ಲಿಕೇಶನ್ ಬ್ರೇಕ್ ಅವರಿಗೆ ಲಾರಿ ಅವನ್ಗೂ ಅವ್ರಿಗೆ ಗೊತ್ತಿಲ್ಲ ಓ ಇವ್ರಿಗಾರು ಇದ್ರೆ ಇಬ್ರು ಇಬ್ರಿಗೂ ಗೊತ್ತಿಲ್ಲ ಅದು ತಂದಷ್ಟು ತಂದಿಲ್ಲ ಜಗಳ ಶುರುವಾಗಿ ಸಿಕ್ಕಿ ಕುಟುಂಬ ಎಲ್ಲ ಸರಿ ಹೋಗಿ ಒಟ್ಟಿಗೆ ಹೋದ್ರಪ್ಪಾ ಅಂತ ನೀವು ಅನ್ಕೊಳೋ ಅಷ್ಟೊತ್ತಿಗೆ ಒಬ್ರು ಇಲ್ಲ ಕುಟುಂಬದ ನೈಟ್ ಏಯ್ಟಲ್ಲಿ ನಡೆದಿದ್ದು ಅವಾಗ ಸತ್ಯ ಅಂತ ಒಂದು ಫಿಲ್ಮ್ ರತ್ನ ಅಲ್ಲಿ ನಡೀತಾ ಇತ್ತು ಏನೋ ಆಗೋ ಬಿಡತ್ತಿರ ನಿಜ ನಿಜ ಏನಕ್ಕಾಗತ್ತೆ ಏನು ಯಾವೆಲ್ಲ ಹೇಳಕ್ಕೆ ಆಗಲ್ಲ ಕೆಲವು ಅನ್ಎಕ್ಸ್ಪ್ಲೈನ್ಡ್ ಇವಕ್ಕೆ ಗೊತ್ತೇ ಆಗೋದಿಲ್ಲ ವಿವರಣೆಗೆ ನಿಲುಕದ ನಿಜ ನಿಜ ಎಕ್ಸ್ಪೀರಿಯನ್ಸ್ ಅಂದ್ರೆ ಒಂದೊಂದು ಕೇಸು ನೀವು ಹೇಳ್ದಂಗೆ ಒಂದೊಂದು ಲರ್ನಿಂಗ್ಸ್ ನ ಕೊಡುತ್ತೆ ಬಹುಶಃ ಹೌದು ಒಂದೊಂದು ತಿರುವನ್ನ ಕೊಡುತ್ತೆ ನೆಕ್ಸ್ಟ್ ಕೇಸಲ್ಲು ಅವಾಗ ಹಂಗಾಗಿತ್ತು ಇದ್ರಲ್ಲೂ ಹಂಗಾಗಿರ್ಬೋದ ಅಂತ ಲೀಡ್ ಕೊಡೋದು ಹೇಳ್ಕೊಡೋದು ಎಕ್ಸಾಕ್ಟ್ಲಿ ಆದ್ರೆ ಅದ್ರಲ್ಲೂ ಅಷ್ಟೇ ಲಾರಿ ಡ್ರೈವರ್ ಮೇಲೆ ಕೇಸ್ ತೊಗೊಂಡ್ರು ಬಟ್ ಏನಾಗಿರ್ಬೋದು ಯಾಕೆ ಹೇಗ್ ನಡೀತೋ ಅದನ್ನ ಒಳಗಡೆ ಹೂರಣ ಬಿಚ್ಚಿದಾಗ ಸತ್ಯ ಗೊತ್ತಾಗುತ್ತೆ ಆ ಸತ್ಯನ ನಾವು ಪ್ರೂವ್ ಮಾಡಕ್ಕಾಗ್ದೇ ಇರೋ ಒಂದು ಪರಿಸ್ಥಿತಿ ನಿಜ ಅವನು ಕಾಲೇಜು ಪ್ಯೂನು ಆತ್ಮಹತ್ಯೆ ಮಾಡ್ಕೊಂಡಿದ್ರಲ್ಲೂ ಅದೇ ತರ ಹೀಗೆ ಸತ್ತಿದ್ದಾನೆ ಅಂತ ಗೊತ್ತಾಯ್ತು ಅಷ್ಟೇ ಇಂಥ ಕಾರಣಕ್ಕಾಗಿ ಆದ್ರೆ ಅದನ್ನು ಎಸ್ಟಾಬ್ಲಿಷ್ ಮಾಡೋಕ್ಕಾಗಲ್ಲ ಇಲ್ಲಿ ಲಾರಿ ಒಂದು ಅಷ್ಟೇ ಅದರಲ್ಲೂ ಎಸ್ಟಾಬ್ಲಿಷ್ ಮಾಡೋಕ್ಕಾಗಲ್ಲ ಎಸ್ಟಾಬ್ಲಿಷ್ ಮಾಡೋಕ್ಕಾಗೋದು ಒಂದೇ ಒಂದು ಅವನ ನೆಗ್ಲಿಜೆನ್ಸ್ ರ್ಯಾಷ್ ಆ್ಯಂಡ್ ನೆಗ್ಲಿಜೆಂಟ್ ಆ್ಯಕ್ಟು ಈ ಸಾವಿಗೆ ಕಾರಣ ಆ ಲೇಡಿ ವಿಚಾರದಲ್ಲೂ ಹಾಗೆ ಆಗುತ್ತೆ ಅವರ ಆತ್ಮಹತ್ಯೆ ಮಾಡ್ಕೊಂಡಿದ್ದಾರೆ ಆದ್ರೆ ನಮಗೆ ತೋರ್ಪಡಿಸಿದ್ದು ಅದು ಆಕ್ಸಿಡೆಂಟಲ್ ಅಂತ ಹಾ ಅದಲ್ಲ ಅದು ಅದು ಸತ್ಯ ಹೇಳುತ್ತೆ